हाय फ्रेंड्स, नमस्ते। अमरा व्लॉग्स एंड रेसिपीज चैनल के स्वागत। ई वीडियो ओब्बट्टिन सारन्न हेगे प्रिपेर माड्कोळ्ळोदु अंत नोडोण। तुंब ईजी टेस्टी आगि ई ओब्बट्टिन सारन्न प्रिपेर माड्कोबहुदु। नीवेनादरू मोदलनेदागि चैनल अन्नु नोड्तिद्रे ई चैनल अन्नु सब्स्क्राइब माडि पक्कदल्लिरुवंत बेल बटन अन्नु प्रेस माडि आल अंत प्रेस माडि नानु यावदे वीडियो अपलोड माडलि मोदल नोटिफिकेशन निमगे बरुत्ते। सो मोदलु नीवे नोडबहुदु नन्न वीडियोस अन्नु। ಒಬ್ಬಟ್ಟು ಸಾರು ಮಾಡುವುದಕ್ಕೆ ಬೇಳೆ ಬೇಯಿಸಿಕೊಂಡಿರತಕ್ಕಂತಹ ನೀರನ್ನು ತಗೊಂಡಿದ್ದೀನಿ. ಈಗ ಮಾಡುವ ವಿಧಾನ ನೋಡೋಣ. ಒಂದು ಪ್ಯಾನ್ ತಗೊಂಡು ಅದರಲ್ಲಿ 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿ, ನಂತರ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಈರುಳ್ಳಿಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ ನಂತರ ಅರ್ಧ ಬೆಳ್ಳುಳ್ಳಿ ಗಡ್ಡೆಯನ್ನು ಸಿಪ್ಪೆ ಬಿಡಿಸಿ ಹಾಕ್ತಿದ್ದೀನಿ. ಇವನ್ನು ಹಸಿ ಸ್ಮೆಲ್ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಬೆಳ್ಳುಳ್ಳಿ ಯಾಕೆ ಕಡಿಮೆ ತಗೊಂಡಿದ್ದೀನಿ ಅಂತಂದರೆ, ನಾನು 1/2 ಕೆಜಿ ಅಷ್ಟು ಬೇಳೆ ಬೇಯಿಸಿದಂತಹ ನೀರನ್ನು ತಗೊಂಡಿರೋದ್ರಿಂದ ಕಡಿಮೆ ಬೆಳ್ಳುಳ್ಳಿಯನ್ನು ಯೂಸ್ ಮಾಡ್ತಿದ್ದೀನಿ. ನಂತರ ಫೈನಲ್ಲಾಗಿ ಸ್ವಲ್ಪ ಕೊಬ್ಬರಿಯನ್ನು ಸೇರಿಸಿ ಸ್ಟವ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗಿಬಿಟ್ಟು ತಣ್ಣಗಾಗಿದ್ದಾದಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಕೊಬ್ಬರಿಯನ್ನು ಫ್ರೈ ಮಾಡಿಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ. ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ನಾನು ರುಬ್ಕೊಳ್ಳೋದಕ್ಕೆ ಇಲ್ಲಿ ಬೇಳೆಯನ್ನು ಯೂಸ್ ಮಾಡ್ತಿದ್ದೀನಿ. ಬೇಕಿದ್ದರೆ ಹೂರ್ನ ಕೂಡ ಸೇರಿಸ್ಬೋದು. 1 ಟೀಸ್ಪೂನಷ್ಟು ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿಯನ್ನು ಸೇರಿಸ್ಬೋದು. 1/2 ಟೀಸ್ಪೂನಷ್ಟು ಅರಸಿನ, 1 ಟೀಸ್ಪೂನಷ್ಟು ಸಾರಿನ ಪುಡಿ. ನಾವು ಡೈಲಿ ಸಾರಿಗೆ ಏನು ಯೂಸ್ ಮಾಡ್ತೀವಿ ಆ ಸಾರಿನ ಪುಡಿಯನ್ನು ಹಾಕಿ ಈ ಥರ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಒಬ್ಬಟ್ಟು ಸಾರು ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದರಲ್ಲಿ ಬೇಳೆ ಬೇಯಿಸಿದಂತಹ ನೀರನ್ನು ಹಾಕಬೇಕಾಗತ್ತೆ. ನಂತರ ರುಬ್ಕೊಂಡಿರುವಂತಹ ಮಸಾಲೆ ಪೇಸ್ಟನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಒಬ್ಬಟ್ಟು ಸಾರು ತೆಳುವಾಗಿರಬೇಕಾ ಇಲ್ಲ ಮಂದವಾಗಿರಬೇಕಾ ಅಂತ ನೋಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಬೋದು. ಮುದ್ದೆಗಾದರೆ ತೆಳುವಾಗಿದ್ದರೆ ಚೆನ್ನಾಗಿರಲ್ಲ, ಸ್ವಲ್ಪ ಮಂದವಾಗಿರಬೇಕಾಗತ್ತೆ. ನಂತರ ಇದರಲ್ಲಿ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸಿ ಒಂದ್ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋಕ್ಕೆ ಬಿಡೋಣ. ಇದಕ್ಕೆ ನಾರ್ಮಲ್ಗಿಂತ ಸ್ವಲ್ಪ ಕಡಿಮೆ ಉಪ್ಪನ್ನೇ ಹಾಕಬೇಕಾಗತ್ತೆ. ಇದು ಕುದೀತಾ ಕುದೀತಾ ಉಪ್ಪಿನ ಅಂಶ ಅನ್ನೋದು ಜಾಸ್ತಿ ಆಗ್ಬೋದು, ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕಿ ಬೇಕಾದರೆ ಫೈನಲಲ್ಲಿ ಆ್ಯಡ್ ಮಾಡ್ಕೋಬೋದು. ನೋಡಿ, ಒಂದು 10 ನಿಮಿಷ ಆದಮೇಲೆ ಒಬ್ಬಟ್ಟಿನ ಸಾರು ರೆಡಿ ಆಯಿತು. ನಾನು ರೈಸ್ಗೆ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ತಿದ್ದೀನಿ. ಈಗ ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೋಬೇಕಾಗತ್ತೆ. ಒಗ್ಗರಣೆ ಮಾಡೋದಕ್ಕೆ ಒಂದು ಬಾಣಲೆ ಇಟ್ಟು ಅದರಲ್ಲಿ 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿ, ಆಯಿಲ್ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಸಾಸಿವೆ ಸಿಡಿತಾ ಇರುವಾಗ 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ, 3 ಒಣಮೆಣಸಿನಕಾಯಿ, ಆಮೇಲೆ 1 ಈರುಳ್ಳಿಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕಾಗತ್ತೆ. ಈರುಳ್ಳಿ ಅರ್ಧದಷ್ಟು ಫ್ರೈ ಆದಾಗ ಇದರಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸಬೇಕಾಗತ್ತೆ. ಸೊ ನಮ್ಮ ಏರಿಯಾದಲ್ಲಿ ಕರಿಬೇವಿನ ಸೊಪ್ಪು ಸಿಗಲ್ಲ, ಹಾಗಾಗಿ ನಾನು ಚಿಕ್ಕ ಪ್ಲ್ಯಾಂಟಲ್ಲಿ ಕಟ್ ಮಾಡಿಕೊಂಡು ಕರಿಬೇವಿನ ಸೊಪ್ಪನ್ನು ಸೇರಿಸ್ತಿದ್ದೀನಿ. ನಂತರ ಈ ಒಗ್ಗರಣೆಯನ್ನು ಈ ಕುದಿತಾ ಇರೋ ಸಾಂಬಾರಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಒಗ್ಗರಣೆ ಹಾಕಿದ್ದಾದಮೇಲೆ ಒಂದ್ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ಡಿಟ್ಟು ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಹಾಗೆ ಬಿಟ್ಟು ಸರ್ವ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂತಹ ಒಬ್ಬಟ್ಟಿನ ಸಾರು ರೆಡಿ ಆಗುತ್ತೆ. ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ಇದು ರೈಸ್ ಜೊತೆ ಆಗಿರ್ಬೋದು, ಮುದ್ದೆ ಜೊತೆ ಆಗಿರ್ಬೋದು, ತುಂಬ ಟೇಸ್ಟಿ ಆಗಿರುತ್ತೆ. ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅದುವರೆಗೂ ಧನ್ಯವಾದಗಳು.